ಹರಿಪ್ರಸಾದ್ ಯತ್ನಾಳ ವಿರುದ್ಧ ಕಿಡಿಕಾರಿದ್ರು. ಬಿಜೆಪಿಗರ ಹೇಳಿಕೆಗಳೇ ವಿಷಕಾರುವಂತಿರುತ್ತೆ. ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಇದು. ಈಶ್ವರಪ್ಪ ಯತ್ನಾಳ್ ಅಥವಾ ಮೋದಿಯೇ ಆಗಲಿ, ಇವರೆಲ್ಲ ಹೇಳಿಕೆಗಳು ಕೂಡ ಹೀಗೆ ಇರುತ್ತೆ. ಬಿಜೆಪಿಯ ಹುಟ್ಟುಗುಣನೇ ವಿಷಕಾರೋದು ಅನ್ನುವಂಥದ್ದನ್ನ ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಯತ್ನಾಳ ತರದವರಿಗೆ ಬಿಜೆಪಿಯವರು ತರಬೇತಿ ಕೊಟ್ಟಿರೋದೇ ಹಾಗೆ ಅಂತ ಹಳ್ಳಿ ಭಾಷೆಯಲ್ಲಿ ಖರ್ಗೆ ಅವರು ಹೇಳಿದ್ದಾರೆ ಅಷ್ಟೇ ಅಂತ ಬಿ ಕೆ ಹರಿಪ್ರಸಾದ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಖರ್ಗೆ ಅವರ ಹೇಳಿಕೆ. ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ನಾಯಕರು ಪ್ರಚಾರ ಭಾಷಣದಲ್ಲಿ ವಿಷ ಕಾರೋದೊಂದೇ ಇರೋದು ಅವ್ರ ಹತ್ರ. ಹಳ್ಳಿ ಭಾಷೆನಲ್ಲಿ ಆ ಅರ್ಥದಲ್ಲಿ ಹೇಳಿದ್ದವ್ರು ಭಾರತೀಯ ಜನತಾ ಪಾರ್ಟಿಯ ನಾಯಕರು. ಈಗಾಗಲೇ ಅವ್ರದೆಲ್ಲ ಹೇಳಿಕೆಗಳು ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಬಾರದು. ಈಶ್ವರಪ್ಪನವರಾಗ್ಲಿ, ನಮ್ಮ ಸಿ ಟಿ ರವಿ ಆಗ್ಲಿ, ಅಥವಾ ಬಸವರಾಜ್ ಪಾಟೀಲ್ ಯತ್ನಾಳ್ ಆಗ್ಲಿ, ನರೇಂದ್ರ ಮೋದಿ ಅವರೇ ಆಗ್ಲಿ, ಅಮಿತ್ ಶಾ ಅವರೆಲ್ಲ ಆಗ್ಲಿ, ನಿನ್ನೆ ಬಂದು ಮಾತಾಡತಕ್ಕಂಥದ್ದು ನೀವು ಎಲ್ಲ ಕರ್ನಾಟಕ ರಾಜ್ಯವನ್ನು ಅಮಿತ್ ಶಾ ಅವ್ರ ಕೈಲಿ, ಇದು ಮೋದಿ ಅವ್ರ ಕೈಲಿ ಕೊಡಿ ಅಂತಾರಲ್ಲ, ಮತ್ತೆ ಭಾರತೀಯ ಕಾಂಗ್ರೆಸ್ ಪಕ್ಷ ಬಂದರೆ ಇಲ್ಲಿ ತುಂಬಿ ಗಲಭೆ ಅಶಾಂತಿಯನ್ನು ಮಾಡ್ತಿರೋದೇನು ವಿಷಕಾರೋದಲ್ವಾ? ಇವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಹುಟ್ಟುಗುಣ ವಿಷಕಾರತಕ್ಕಂಥದ್ದೇ. ಆದ್ದರಿಂದ ಅವರು ಹಳ್ಳಿ ಭಾಷೆಯಲ್ಲಿ ಖರ್ಗೆ ಸಾಹೇಬ್ರು ಹೇಳಿರೋದನ್ನ ಇವರು ತಪ್ಪರ್ಥ ಮಾಡಿಕೊಂಡಿದ್ದಾರೆ. ನಾನು ಎಲೆಕ್ಷನ್ ಕಮಿಷನ್ ಹತ್ರ ನಾನು ಕೇಳೋದಿಷ್ಟೇ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರನ್ನ ಕರ್ನಾಟಕದಲ್ಲಿ ಬರೋದಕ್ಕೆ ಅವ್ರಿಗೆ ನಿರ್ಬಂಧ ಹಾಕಬೇಕು, ಬ್ಯಾನ್ ಮಾಡಬೇಕು, ಅವ್ರು ಕರ್ನಾಟಕದ ಒಳಗಡೆ ಬರಬಾರ್ದು. ಒಬ್ಬ ಗೃಹ ಸಚಿವರಾಗ್ಬಿಟ್ಟು ನಾವು ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಷ ಬಂದರೆ ದೊಂಬಿ ಗಲಾಟೆ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಇವರು ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲು ದೊಂಬಿ ಗಲಭೆ ಮಾಡಿ ಚುನಾವಣೆಗೆ ಗೆಲ್ಲಕ್ಕೆ ಒಂದು ಕುತಂತ್ರವನ್ನು ಮಾಡ್ತಕ್ಕಂಥ ಅಮಿತ್ ಶಾ ಅವರು.